ಕರ್ನಾಟಕದಲ್ಲಿ ಇನ್ನು ಉಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಹಿಂದಿಗಳನ್ನ ಶಿಕ್ಷೆಯಲ್ಲಿರ್ತಕ್ಕಂತ ಸನ್ನಡತೆಯ ಆಧಾರದ ಮೇಲೆ ಇರ್ತಕ್ಕಂತ ಅವಕಾಶ ಇದೆ. ಅದನ್ನ ಉಪಯೋಗ ಮಾಡಿ ಇವತ್ತು 77 ಜನ ಕಾರಾಗೃಹದಲ್ಲಿ ಇರ್ತಕ್ಕಂತ ದಂಡಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಅವರೆಲ್ಲರೂ 10 ವರ್ಷ 15 ವರ್ಷ ಕಾರಾಗೃಹದಲ್ಲಿ ಅವರ ಜೀವಮಾನವನ್ನ ಕಳೆದು ಸನ್ನಡತೆಯಿಂದ ನಡ್ಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸ್ ಗಳಿರುತ್ತೆ. ಅವ್ರನ್ನೇನು ಒಂದು ದಿವಸದಲ್ಲಿ ತೀರ್ಮಾನ ಮಾಡೋದಿಲ್ಲ. ಅವರನ್ನ ಇಡೀ ಅವರ ಅವಧಿಯಲ್ಲಿ ಅವರನ್ನ ಗಮನಿಸಿ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಪರಿವರ್ತನೆ ಆಗಿದ್ದಾರೆ, ಮತ್ತು ಸಮಾಜದಲ್ಲಿ ಮತ್ತೆ ಅವರು ವಾಪಸ್ ಹೋದಾಗ ಯಾವುದೇ ಕಾರಣಕ್ಕೂ ಮತ್ತೆ ಅದೇ ಶಿಕ್ಷೆ ಅದೇ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಗಳನ್ನ ಇಟ್ಟಿರ್ತಾರೆ. ಅದನ್ನ ಗಮನಿಸಿಕೊಂಡು ಬಂದಿರ್ತಾರೆ. ಆನಂತರ ಒಂದು ಸಮಿತಿ ತೀರ್ಮಾನ ಮಾಡುತ್ತೆ. ಈ ಸಮಿತಿ ಇವರು ಏನೆಲ್ಲ ನಮ್ಮ ಕಾರಾಗೃಹದ ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಅವರು ನಡ್ಕೊಂಡಿದ್ದಾರೆ, ಒಳ್ಳೆಯವರಾಗಿದ್ದಾರೆ, ಬದಲಾವಣೆ ಆಗಿದ್ದಾರೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಇಲಾಖೆಯವರು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಸರ್ಕಾರ ಅದನ್ನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ ಮೇಲೆ ಅವರನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದು ಪದ್ಧತಿ, ನಿಯಮ. ಹಾಗಾಗಿ ಇವತ್ತು 77 ಜನರನ್ನ ಬಿಡುಗಡೆ ಮಾಡಿದ್ದೇವೆ. 2015 ಇಲ್ಲಿಯವರೆಗೆ ಸುಮಾರು 2144 ಬಂದಿಗಳನ್ನ ನಾವು ಈ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಒಬ್ಬರು ಇಬ್ರು ಮತ್ತೆ ಅದೇ ತಪ್ಪು ಮಾಡಿದಂತವರಿಗೆ ಶಿಕ್ಷೆನೂ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಹೆಚ್ಚಿನ ಅಂಶ ಎಲ್ಲರೂ ಬದಲಾವಣೆಯಾಗಿ ಸಮಾಜದಲ್ಲಿ ಜೀವನವನ್ನ ನಡೆಸ್ತೀವಿ. ಸತೀಶ್ ಅವರು ಈಗ 4 ಡಿಗ್ರಿ ಮಾಡಿದ್ರು, ಈ ರೀತಿಯ ಒಂದಷ್ಟು ಜೈಲುಗಳಲ್ಲಿ ಬದಲಾವಣೆ ಆಗೋದಕ್ಕೆ ಇನ್ನೊಂದಷ್ಟು ಆಗಿದೆ. ಹೌದು, ನಾವು ಈಗ ನಮ್ಮ ಡಿಜಿ ಅವರು ಹೇಳುವಾಗ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಇಬ್ರು ಮಾತಾಡಿದ್ರು, ಒಬ್ಬ BA ಮಾಡಿದೆ ನಾನು ಅಂತ ಹೇಳಿದ್ರು, ಇನ್ನೊಬ್ರು ಸತೀಶ್ ಹೇಳಿದ್ದು ಅಷ್ಟೊಂದು ಡಿಪ್ಲೊಮಾಗಳನ್ನ ನಾನು ಮಾಡೋದಕ್ಕೆ ಲಾ ನಲ್ಲಿ ಡಿಪ್ಲೊಮಾ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಇವತ್ತು ನಾನು ಹೊರಗಡೆ ಹೋದ್ರೆ ಅದು ನನಗೆ ಉಪಯೋಗ ಆಗ್ತದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ರು. ಹಾಗಾಗಿ ಬಹಳ ಜನರಿಗೆ ಅದನ್ನ ಅವಕಾಶ ಕೊಡ್ತೇವೆ. ಸಂಗೀತ ಕಲಿಯಬಹುದು, ಅವರು ಅವಕಾಶ ಕೊಡ್ತೇವೆ. ಕಾರ್ಪೆಂಟ್ರಿ ಕಲಿಬಹುದು, ಎಲೆಕ್ಟ್ರಿಕಲ್ ಕಲಿಬಹುದು. ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಕಂಪ್ಯೂಟರ್ ಇದನ್ನ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ. ಅದರಿಂದ ಬದಲಾವಣೆ ಆಗುವಾಗ ಅವರಿಗೆ ಜೈಲಿನಲ್ಲಿರುವಾಗ ಶಿಕ್ಷೆ ಅಂತ ಹೇಳಿದ್ರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದನ್ನ ಅವರು ಬದಲಾವಣೆ ಆಗೋದಕ್ಕೂ ಕೂಡ ಕರೆಕ್ಟಿವ್ ಸೆಂಟರ್ ಅನ್ನೋ ರೀತಿಯಲ್ಲಿ ಮಾಡಬಹುದು. ಇಲ್ಲ, ಅದು ಆರೋಪ ನಾನೇನು ಕೇಳಿಲ್ಲ ಇಲ್ಲಿವರೆಗೂ. ಆರೋಪ ಯಾವ್ದನ್ನು ಕೇಳಿಲ್ಲ. ಒಂದ್ ವೇಳೆ ಅದನ್ನ ಹೆಚ್ಚು ಮಾಡಬೇಕು ಅಥವಾ ಇಂಥವ್ರನ್ನ ಸೇರಿಸಬೇಕು ಅನ್ನೋದೇನಾದ್ರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಕೂಡ ಪರಿಗಣಿಸ್ತೇವೆ. ಒಟ್ಟಾರೆ ನಮ್ಗೇನಂತ ಹೇಳಿದ್ರೆ ಇಲ್ಲಿ ಯಾವುದೇ ಇಲ್ಲಿ ಕ್ರಿಯೆಗಳಾಗಬೇಕಾದ್ರೆ, ಚಟುವಟಿಕೆಗಳಾಗಬೇಕಾದ್ರೆ ಆ ಸಮಿತಿಯವರು ಕೂಡ ಗಮನಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಸಮಿತಿಯನ್ನು ಮಾಡ್ತೇವೆ. ಹೈ ರೆಸಲ್ಯೂಷನ್ ಜಾಮರ್ ಅನ್ನ ಹಾಕಿದ್ರು. ಯಾಕೆಂದ್ರೆ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಫೋನ್ಗಳು ಬರುತ್ತೆ, ಒಳಗಡೆ ಫೋನ್ ತಂದ್ಕೊಡ್ತಾರೆ, ಫೋನ್ ಒಳಗಡೆ ಬರುತ್ತೆ, ಅವರು ಹೊರಗಿನವ್ರ ಜೊತೆ ಸಂಪರ್ಕ ಮಾಡ್ತಾರೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದ ಕೈದಿಗಳಿದ್ದಂತ ಸಂದರ್ಭದಲ್ಲಿ
ಬೇರೆ ಬೇರೆ ದೇಶದ ಕೈದಿಗಳಿದ್ದಂತ ಸಂದರ್ಭದಲ್ಲಿ ಕೂಡ ಇದು ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ಹೈ ರೆಸೊಲ್ಯೂಷನ್ ಇದು ಜಾಮರ್ ನ ಹಾಕಿದ್ರು. ಅದು 800 meters ಅದರ ವ್ಯಾಪ್ತಿ ಡಯಾಮೀಟರ್. ಅದು ಸ್ವಾಭಾವಿಕವಾಗಿ ಕಾಂಪೌಂಡ್ ನಿಂದ ಆಚೆಗಡೆ ಇರುವಂತಹ ಮನೆಗಳಿಗೂ ಕೂಡ ತೊಂದರೆ ಆಗಿದೆ. ಅದನ್ನ ಈಗ ರೆಡ್ಯೂಸ್ ಮಾಡಿದ್ದೇವೆ. ಯಾಕೆಂದ್ರೆ ಇದು ಡಬಲ್ ಎಚ್ ಸೋರ್ಡ್ ಇದೆ. ಈಗ ನಾವು ಇಲ್ಲಿ ತೆಗೆದಾಕಿದ್ರೆ ನಮ್ಮ ಕೈದಿಗಳು ಅದನ್ನ ದುರುಪಯೋಗ ಮಾಡಿಕೊಳ್ತಾರೆ ಅನ್ನುವಂಥದ್ದು. ಹೆಚ್ಚು ಮಾಡಿದ್ರೆ ಪಕ್ಕದಲ್ಲಿ ಮನೆಗಳಿಗೆಲ್ಲ ಇದಾಗುತ್ತೆ. ಅದೀಗ 100 meters ಇಳಿಸಿದ್ದೇವೆ. ಆಪ್ಟಿಮೈಸೇಷನ್ ಆಗಿದೆ. ಈಗ ತೊಂದರೆ ಹೆಚ್ಚಿನ ಅಂಶ ಆಗೋದಿಲ್ಲ. ನೇರವಾಗಿ ಯಾರು ನೋಡಿ, ನನಗೆ ನೇರವಾಗಿ ಎಂಟ್ರಿ ಇಲ್ಲ ಸರ್. ಅಲ್ಲ ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ವಾಹನಗಳಿಗೆ ಅವಕಾಶ ಇಲ್ಲ ಬರುತ್ತೆ ಸರ್. ಅಲ್ಲ ನೋಡಿ, ನೇರವಾಗಿ ಅವ್ರ ವಾಹನಗಳೇ ಬರ್ತವೆ. ವಾಹನ ಬಂದ್ರು ಕೂಡ ಒಂದು ಒಂದು ಹಂತಕ್ಕೆ ಅಲ್ವಾ, ಅದರಿಂದ ಒಳಗಡೆ ಗೇಟ್ವರೆಗೂ ಬರುತ್ತಾರೆ. ಕಾರಣ ಇಷ್ಟೇ, ಜನ ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವರು. ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ. ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದ್ರೆ ಪ್ರಯಾರಿಟಿ ಕೊಡೋದಿಲ್ಲ, ಪ್ರಯಾರಿಟಿ ಕೊಡೋದಿಲ್ಲ. ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ. ಅದು ಅವರಿಗೆ ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ. ಬೇರೆಯವರಿಗೆ ಏನು ಆತಿಥ್ಯ ಮಾಡಬಹುದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಬಹಳ ಜನ ಏನೋ ಬಿರಿಯಾನಿ ಕೊಟ್ರು, ಆಮೇಲೆ ಇನ್ನೇನೋ ಕೊಟ್ರು ಅಂತೆಲ್ಲ ಹೇಳಿದ್ರು. ಅಂತದ್ದು ಯಾವುದೂ ಕೂಡ ನಡೆಯೋದಿಲ್ಲ ಸರ್. ಕೆಲವೊಂದು ಸುಧಾರಣೆಗಳನ್ನ ತರಬೇಕಂತೇಳಿ ತಾವು ಕ್ರಮ ಕೈಗೊಳ್ತೀನಿ ಮಾತನ್ನ ಪದೇ ಹೇಳ್ತಿದ್ದೀವಿ ಸರ್. ಆದ್ರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು, ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿಂದಿದ್ದಾರೆ, ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡ್ತಾರೆ ಅನ್ನೋ ಮಾತು ಹಲವಾರು ವರ್ಷಗಳಿಂದ. ಅದಕ್ಕೆ ಏನಾಗಿದೆ ಅಂದ್ರೆ, ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗ್ತದೆ, ಸಿಬ್ಬಂದಿಯ ಕೊರತೆ, ಆ ರೀತಿ ಯಾವುದು ಆಗಿಲ್ಲ ನನಗೆ ಗೊತ್ತಿದ್ದಂಗೆ. ಯಾವ್ದಾಗಿಲ್ಲ, ನಾನು ಯಾವ ಅಲ್ಲ ನಾನು ಯಾವ್ದನ್ನು ಕೂಡ ಟ್ರಾನ್ಸ್ಫರ್ ಮಾಡೋನ್ ನಾನಿರಿ. ನಾನು ಯಾವ್ದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ, ಈಗ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಹೋದ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸಿದ್ರೆ ನಾನು ಉತ್ತರ ಕೊಡ ಮಾಡ್ತೀನಿ. ಸಾಧ್ಯ ಇಲ್ಲ, ನಾಟ್ ಪಾಸಿಬಲ್ ಇಲ್ಲ. ಅದಕ್ಕೆ ಕಾರಣ ಇದೆ, ಅದಕ್ಕೆ ನಾವೊಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ 5 years ಆದವರು 10 years ಆದವರು ನಾನು ಬದಲಾಯಿಸ್ತಕ್ಕಂಥ ಕೆಲವು ನಿಯಮಗಳನ್ನ ಬದಲಾವಣೆ ಮಾಡಬೇಕು, ಅದನ್ನ ಮಾಡ್ತಾರೆ. ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ ಸರ್. ಒಂದು ನಿಮಿಷ ಕೇಳಿ, ಒಳಗಡೆ ಇಲ್ಲ ಸರ್, ಚೆಕ್ ಪೋಸ್ಟ್ ಇಂದ ಆಚೆ ಕೇಳಿ. ಎಲ್ಲೂ ಕೂಡ ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಆದ್ರೆ ನಾವು ಒಂದು ಹಂತದವರೆಗೂ ಮಾಧ್ಯಮದವ್ರನ್ನ ಬಿಡಬಹುದು ಅಂತೇಳಿ ನಾವು ಒಂದು ತೀರ್ಮಾನವನ್ನ ತಗೊಂಡಿದ್ದೇವೆ. ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಯಾಕೆ ಹಂಗ್ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ಲ. ಈಗ ಬದಲಾಯಿಸಬೇಕು ಮಾಡೋಣ. ಸಿಬ್ಬಂದಿ ಅದನ್ನೀಗ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ತಗೊಳ್ತೀವಿ. ಎಫ್ ಡಿ ಹೋಗಿದೆ, ಎಫ್ ಡಿ ಕ್ಲಿಯರ್ ಆದ ತಕ್ಷಣ ರಿಕ್ರೂಟ್ಮೆಂಟ್ ಮಾಡಿ. ಥ್ಯಾಂಕ್ ಯು.